ಗೊತ್ತು, ಬಜರಂಗ ದಳದವ್ರನ್ನ ಎದುರಾಕೊಂಡ್ರೆ ಯಾರೇನೂ ಮಾಡೋಕ್ಕಾಗೋದಿಲ್ಲ. ಇದು ಎಲ್ಲರಿಗೂ ಕೂಡ ಗೊತ್ತು, ಅದರಲ್ಲೂ ಹಿಂದೂಗಳು. ಬಜರಂಗ ದಳದವರು ಹಾಗೂ ಹಿಂದೂಗಳನ್ನ ಎದುರಾಕೊಂಡ್ರೆ ಯಾರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಇದು ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ, KGF Chapter 2 ಮೂವಿ ಮೇಲೆ ಈಗ ಬಜರಂಗ್ ದಳದವರು ಹಾಗೂ ಭಾರತದ ಎಲ್ಲ ಹಿಂದೂಗಳು ತಿರುಗಿ ಬಿದ್ದಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಮೊನ್ನೆ ಚಿತ್ರತಂಡದವರು ಒಂದು ಶೂಟಿಂಗ್ ನಡೆಯೋ ಒಂದು ಫೋಟೋನ ಪೋಸ್ಟ್ ಮಾಡಿದರು. ಯಾರ ಜೊತೆಪ್ಪ ಅಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಅವ್ರ ಜೊತೆ. ಅವರು ಕೂಡ ಒಂದು ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ನಾ ಇದರಲ್ಲಿ ಭಾಳಷ್ಟು ಜನ ಒಂದು ನಮಗೂ ಕೂಡ ಒಂದು ಇದಾಗ್ತಿದೆ, ಏನು ಅನಂತ್ ನಾಗೋರ್ ಇದ್ದರು Chapter 1ನಲ್ಲಿ, ಎರಡರಲ್ಲಿ ಏನಾದರೂ ಪ್ರಕಾಶ್ ರಾಜ್ ಅವರು ಕಂಟಿನ್ಯೂ ಮಾಡ್ತಾರ ಅಂತ ಒಂದು ಸಸ್ಪೆನ್ಸ್ ಇದೆ. ಅದರಲ್ಲೇ ಏನಕ್ಕೆ ಬಜರಂಗ್ ದಳದವರು ಹಾಗೂ ಹಿಂದೂಗಳನ್ನ Chapter 2 ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಹಿಂದೂಗಳನ್ನ ಭಾಳಷ್ಟು ಬೈತಾರೆ, ನಮ್ಮ ದೇಶನ ಭಾಳಷ್ಟು ಕಡೆ ಏನೇನೋ ಮಾಡಿದ್ದಾರೆ, ಮೋದಿಯವ್ರನ್ನ ಬೈತಾರೆ. ಹಾಗೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಇದನ್ನೇ ಪೋಸ್ಟ್ ಮಾಡಿದಾಗ ಆ ಫೋಟೋದಲ್ಲಿ ನೀವು ಕಮೆಂಟ್ನ ಓದ್ರಿ, ಕಮೆಂಟ್ ನೀವು ಭಾಳಷ್ಟು ಓದ್ರಿ, ಅಲ್ಲಿ ಯಾವ್ಯಾವ ಥರ ಕಮೆಂಟ್ ಮಾಡಿದ್ದಾರೆ ಅಂತ ನೀವು ಬೇಕಾದರೆ ನೋಡ್ಬೋದು. ಅದೇ ಥರನೇ ಯಾರಾದರೂ ಬಜರಂಗ್ ದಳದಲ್ಲಿ, ಭಾಳಷ್ಟು ಜನ ಬಜರಂಗ್ ದಳದವ್ರಿಗೆ ಗೊತ್ತಾಗಿರುತ್ತೆ, ಯಾಕಂದರೆ ಹಿಂದೂಗಳನ್ನ ಅವರು ಭಾಳಷ್ಟು ಕೀಳಾಗಿ ಕಾಣ್ತಾರೆ, ಅಂದರೆ ಅವರು ಹಿಂದೂನೇ, ಬಟ್ ಅದೇನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಪ್ರಕಾಶ್ ರಾಜ್ ಅವರು. ಅದಕ್ಕೋಸ್ಕರ ನಮ್ಮ ಭಾರತದ ಹಿಂದೂಗಳು ಹಾಗೂ ಮೇನ್ ಬಜರಂಗ್ ದಳ, ಗೊತ್ತಿರ್ಬೋದು ಭಾಳಷ್ಟು ದೊಡ್ಡ ಸಂಘಟನೆ ನಮ್ಮ ದೇಶದಲ್ಲಿ ಬಜರಂಗ್ ದಳ. ಆ ಬಜರಂಗ್ ದಳ ಮತ್ತು ಹಿಂದೂಗಳು Chapter 2 ಮೇಲೆ ಈಗ ತಿರುಗಿ ಬಿದ್ದಿದ್ದಾರೆ. ಅವರೇನಾದರೂ ಆ ಸಿನಿಮಾದಲ್ಲಿದ್ದರೆ ನಾವು ನಿಜವಾಗ್ಲೂ ಆ ಫಿಲಮ್ನ ನೋಡೋದಿಲ್ಲ, ಆ ಫಿಲಮ್ ಬರೋದಕ್ಕೂ ನಾವು ಬಿಡೋದಿಲ್ಲ ಅಂತ ಆ ಅಭಿಮಾನಿಗಳು, ಏನು KGF Chapter 2 ನೋಡಬೇಕಂತ ಇರೋ ಅಭಿಮಾನಿಗಳು ವಿಡಿಯೋನ ಮಾಡಿ ಮಾಡಿ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಅವರು ಸೌರ ಮಾಡಲಿ, ಅವರು ರಿಯಲ್ ಲೈಫ್ ಬಿಟ್ಟು ಅವರೊಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆ್ಯಕ್ಟಿಂಗಿಗೆ ಏನಾಗಲ್ಲ ಅಂತ ನನ್ನ ಅನಿಸಿಕೆ. ಏನೇನಾಗುತ್ತೋ ಗೊತ್ತಿಲ್ಲ, ಒಟ್ಟು ಭಾಳಷ್ಟು ವಿರೋಧಿಗಳು, ಅದು ಏನಾಗುತ್ತೋ ಗೊತ್ತಿಲ್ಲ, ಒಟ್ಟು ಬಜರಂಗ್ ದಳ ಮತ್ತು ಹಿಂದೂಗಳೆಲ್ಲ ಈಗ Chapter 2 ಮೇಲೆ ತಿರುಗಿ ಬಿದ್ದಿದ್ದಾರೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ ಈಗ ಸದ್ಯಕ್ಕೆ. ಭಾಳಷ್ಟು ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದಕ್ಕೆ ರಿಪ್ಲೈ ಕೊಡ್ತಾರೆ ಅಂತ ಫೇಸ್ಬುಕ್ಕಲ್ಲಿ ಬಜರಂಗ್ ದಳ ಒಂದು ಪೇಜ್ ಇದೆ, ಅದರಲ್ಲಿ ನಾನು ನೋಡಿ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಸತಿ ಕರೆಕ್ಟಾಗಿ ಕೇಳಿಸ್ಕೊಳ್ರಿ, ಪೋಸ್ಟರ್ ಅಂದರೆ ಒಂದು ಫೋಟೋ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರು, ಆ ಪೋಸ್ಟಲ್ಲಿ ಕಮೆಂಟ್ನ ನೀವು ಭಾಳಷ್ಟು ಓದ್ರಿ, ಕಮೆಂಟಲ್ಲಿ ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದರಿಂದ KGF Chapter 2 ಟೀಮ್ ಗೆದ್ದು ಬರಲಿ ಅಂತ ಹೇಳ್ತಾ, ಹಾಗೆ ಶೂಟಿಂಗ್ KGF Chapter 2 ಶೂಟಿಂಗಲ್ಲಿ ಭಾಳಷ್ಟು ಜನ ಭಾಳಷ್ಟು ತೊಂದರೆಗಳು ಬಂದವು, ಅದರಿಂದೆಲ್ಲ ಗೆದ್ಕೊಂಬಂದಿದ್ದಾರೆ. ಮೊನ್ನೆ ತಾನೇ ಒಂದು ಕೋರ್ಟಿಗೆ ಹಾಕಿದ್ರು ಹುಬ್ಳಿಯವರಿಬ್ರು, ಅದಕ್ಕೂ ಅದನ್ನೂ ಕೂಡ ಗೆದ್ಕೊಂಬಂದಿದ್ದಾರೆ. ಇದನ್ನೂ ಕೂಡ ಗೆಲ್ಲಿ ಅಂತ ಹೇಳ್ತಾ, ಇದು ಒಂದು ಸ್ವಲ್ಪ ಗೆಲ್ಲೋದಕ್ಕೆ ಭಾಳಷ್ಟು ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಮೇನ್ ಜನಗಳನ್ನ ಎದುರಾಕೊಂಡಾರೆ ಹಾಗೂ ಬಜರಂಗ್ ದಳ ಗೆದ್ದಬಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಒಟ್ಟಲ್ಲಿ ನಿಮ್ಮ ತಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಪುನಃ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.